ಹಾಯ್ ಹಾಯ್. ಗೈಸ್, ಇಲ್ಲಿ ಬಂದ್ರೆ ನಿಮಗೆ ಇವರುಗಳು ನಿಮಗೆ ಟ್ರೀಟ್ ಕೊಡ್ತಾರೆ. ಶಿವಮೊಗ್ಗದಿಂದ ಶ್ರಾವಣಿ. ಶ್ರಾವಣಿ ಇದು ಎಕ್ಸ್ಪೆಷಲಿ ಅವ್ರದ್ದು ಒಂದು ಚಾನಲ್ ಇದೆ, ಶ್ರಾವ್ಸ್ ಅಲಾಟ್ ಅಂತ. ಯಾವುದು ಶ್ರಾವ್ಸ್ ಅಲಾಟ್? ಶ್ರಾವ್ಸ್ ಅಲಾಟ್. ಅದನ್ನ ಒಂದು ಲಿಂಕ್ ನ ಶೇರ್ ಮಾಡ್ಬಿಡು. ನಾಜೀರ್ ಅವರು ಒಂದು ಒಳ್ಳೆ ಸರ್ಪ್ರೈಸ್ ಕೊಟ್ರು, ತುಂಬಾ ಖುಷಿ ಆಯ್ತು. ಪುನೀತ್ ರಾಜ್ಕುಮಾರ್ ಫ್ಲಾಗ್ ಹಾಕೊಂಡಿದ್ದಾರೆ ಅವ್ರ ವೆಹಿಕಲ್ ಮೇಲೆ, ನೋಡ್ಬಿಟ್ಟು ನಾವೆಲ್ಲ ತುಂಬಾ ಇಮೋಷನಲ್ ಆದ್ವಿ. ನಮ್ಮ ಸೊ ಇಟ್ ವಾಸ್ ಅ ವೆರಿ ನೈಸ್ ಸರ್ಪ್ರೈಸ್. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಎಷ್ಟು ಜನ ಆಗುತ್ತೆ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಲಿಂಕ್. ಗೈಸ್, ಇವತ್ತು ಇಲ್ಲೇನೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ, ಟೈಮ್ ಪಾಸ್ ಅಲ್ಲ, ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಲೋಕಲ್ ಸೈಡ್ ಸೀನ್ಸ್ ಮಾಡಬೇಕು, ಅದನ್ನು ಮಾಡ್ತಾ ಇದ್ದೀವಿ. ಗೈಸ್, ನಾವಿದ್ದೀವಿ ಲಡಾಖ್ ಸಿಟಿ ಒಳಗೆ, ಲೇ ಸಿಟಿ ಒಳಗೆ. ಇದು ಇಲ್ಲಿ ಶಾಂತಿ ಸ್ತೂಪ ಅಂತ, ಇದು ಟಿಬೆಟಿಯನ್ ಅವ್ರದ್ದು ಒಂದು ಇದಿದೆ. ಇಲ್ಲಿ ತಂದು ನಿಲ್ಸಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ ಉಪ್ಪು ಬಾಸ್ ನಗ್ನಂತ ಹಾರಾಡ್ತಾ ಇರೋದು. ಜೊತೆಗೆ ಯಾವ ಪ್ಲೇಸಲ್ಲಿ ಅಂತ ಇಲ್ಲಿ ಏನೇ ಕಾಣಿಸೋ ಥರ ಇಲ್ಲಿ ಇದೆ. ಇದನ್ನು ಇನ್ನೂ ಎತ್ತಿ ಇಡ್ತೀನಿ ಈಗ ಬರೋ ತನಕ. ಓಕೆ, ಲೇ ಲದಾಖಲ್ಲಿ ನೋಡ್ತಾ ಇರಿ ಗೈಸ್, ಇದೇ ಥರ ವೀಡಿಯೋಸ್ ಇನ್ನೂ ಬರುತ್ತೆ. ಇಲ್ಲಿ ನೋಡಿ, ಈ ಒಂದು ಪ್ಲೇಸಲ್ಲಿ, ಈ ಒಂದು ಇದರಲ್ಲಿ, ಈ ಒಂದು ಲುಕ್ಕಲ್ಲಿ ಪುನೀತ್ ಬಾಸ್. ಓಕೆ, ಬನ್ನಿ ಈಗ ಒಳಗಡೆ ಹೋಗೋಣ. ಒಳಗಡೆ ಕ್ಯಾಮ್ರಾ ಬಿಡಲ್ಲ ಅನ್ಸುತ್ತೆ, ಆದರೂ ನೋಡ್ತೀನಿ, ಟ್ರೈ ಮಾಡ್ತೀನಿ, ಬಿಟ್ಟರೆ ಮಾಡ್ತೀನಿ, ಇಲ್ಲಾಂದರೆ ಏನಿದೆ ಇನ್ಫಾರ್ಮೇಶನ್ ಕೊಡ್ತೀನಿ ಬನ್ನಿ. ಗೈಸ್, ನನಗೆ ಅಷ್ಟಾಗಿ ಇಂಗ್ಲೀಷ್ ಓದೋಕ್ಕೂತ್ತಿಲ್ಲ, ಓದೋಕ್ಕೂತ್ತು ಆದರೂ ಅಷ್ಟು ಸ್ಪೀಡಾಗೇನು ಓದೋಕ್ಕೂತ್ತಿಲ್ಲ. ಅದರಿಂದ ನಾನು ವೀಡಿಯೋ ಮಾಡಿ ಹಾಕಿರ್ತೀನಿ, ಪಾಸ್ ಮಾಡಿ ಝೂಮ್ ಮಾಡಿ ಓದ್ಕೊಳ್ಳಿ, ಫುಲ್ ವೀಡಿಯೋಸ್ ಇದೆ, ಫುಲ್ ಇನ್ಫಾರ್ಮೇಶನ್ ಇಲ್ಲಿದೆ. ಓಕೆ ಗೈಸ್, ಇಲ್ಲಿ ನೋಡಿ, ಇದು ಪೂರ್ತಿ ಲೇ ಸಿಟಿ ಇಲ್ಲಿಂದ ಕಾಣಿಸುತ್ತೆ ಗೈಸ್, ಅಲ್ಲಿ ತನಕನೂ ಇದೆ ಸಿಟಿ. ಅದು ಬೇಸು ಇದೆಲ್ಲ ಇದೆ, ಎಲ್ಲ ಸೇರಿ ಆರ್ಮಿ ಸಿಟಿ ಒಳಗೇನೆ ಬರುತ್ತೆ ಬೇಸೆಲ್ಲ. ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ ಕಾಣಿಸ್ತಾ ಇರೋದು ಬೇಸ್ ಅದು. ಓಕೆ, ಇದೆಲ್ಲ ಇದೆಲ್ಲ ಬಂದು ಲೇ ಸಿಟಿ ಬರುತ್ತೆ. ಸೂಪರ್ ಗೈಸ್, ಸೂಪರ್ ವ್ಯೂ ಅಂದರೆ ಸೂಪರ್ ವ್ಯೂ. ಇಲ್ಲಿ ಫುಲ್ಲು ಅಲ್ಲಿಂದ ಅಲ್ಲಿ ತನಕನೂ ಇದೆ ಗೈಸ್, ನೋಡಿ ಇಲ್ಲಿ ತುಂಬ ದೂರ ತನಕನೂ ಇದೆ. ಓಕೆ, ಲ್ಯಾಂಡೌನ್ 50, ತುಂಬ ದೂರ ದೂರ ತನಕನೂ ಇದೆ. ನಾನಿರೋದು ಈಗ ಇಲ್ಲಿ ಶಾಂತಿ ಸ್ತೂಪದಲ್ಲಿ. ಇಲ್ಲಿ ಶಾಂತಿ ಸ್ತೂಪ ಇದೆ ಅಂದ ಶಾಂತಿ ಸ್ತೂಪಕ್ಕೆ ಬಂದಿದ್ದೀನಿ. ಇಲ್ಲಿ ಫುಲ್ ಹೈಟಲ್ಲಿ ಲೇ ಅಲ್ಲಿ ಇರೋಂಥದ್ದು ಫುಲ್ ಹೈಟಲ್ಲಿ. ಅಲ್ಲಿ ನೋಡಿ, ಆ ಬೆಟ್ಟದಕ್ಕಿಂತನೂ ಹೈಟ್ ಮೆಜರ್ ಮಾಡಿ ಹಾಕಿರೋಂಥ ಒಂದು ಸ್ತೂಪ ಇದು, ಶಾಂತಿ ಸ್ತೂಪ ಅಂತ. ಇಲ್ಲಿ ಬರುವಾಗಲೇ ಎಲ್ಲ ಇದು ಮಾಡಿರ್ತಾರೆ, ಕೀಪ್ ಸೈಲೆನ್ಸ್, ಶಾಂತಿನ ಕಾಪಾಡಿ, ಸೈಲೆಂಟ್ ಆಗಿರಿ ಅಂತ. ಓಕೆ, ನಾನು ಈಗ ಮೇಲೆ ಹೋಗಲ್ಲ, ಸ್ತೂಪದ ಮೇಲೆ ಹೋಗಂಥದ್ದು ಅಲ್ಲಿ ಮೇಲುಗಡೆ ಸುತ್ತಾಡಬೇಕಷ್ಟೇ. ಅಷ್ಟು ಸುತ್ತಾಡೋಕ್ಕೆ ನನಗೆ ಆಗಲ್ಲ, ಈಗ ಕಾಲು ನೋವು ಬಂದುಬಿಟ್ರೆ ತೊಂದರೆ ಆಗ್ಬಿಡುತ್ತೆ, ನಾನು ಅಷ್ಟು ಸುತ್ತಾಡಲ್ಲ. ಈಗ ನಾನೊಂದು ರೌಂಡು ನಿಮ್ಗಳಿಗೆ ತೋರ್ಸೋಕ್ಕೋಸ್ಕರ ಬಂದೆ, ತೋರಿಸ್ಬಿಟ್ಟು ಈಗ ಇಲ್ಲಿಂದ ಬಿಡ್ತೀನಿ. ಓಕೆ ನೋಡಿ, ಈಗ ನನ್ನನ್ನು ಸೇರಿಸಿ ತಗೊಂಡಿದ್ದೀನಿ. ಪ್ರೂಫ್ ಬೇಕಾಗುತ್ತೆ, ಪ್ರೂಫ್ ಬೇಕಾಗುತ್ತೆ, ಇಲ್ಲ ಕೇಳೋದು ನನಗೆ ಹೇಳೋಕ್ಕಾಗಲ್ಲ ಗೈಸ್, ಪ್ರೂಫ್ ಕೇಳ್ತಾರೆ ಎಲ್ಲರೂ, ಅವಾಗ ಬೇಕಾಗುತ್ತೆ ನಮಗೆ. ಇಲ್ಲಿ ನೋಡಿ ಗೈಸ್, ಗೈಸ್ ಈ ಸುಂದರವಾದ ಒಂದು ಇದನ್ನು ನೋಡ್ತಾ ಇದೆ, ದೃಶ್ಯಗಳನ್ನ ನೋಡ್ತಾ ಬರ್ತಾ ಇದ್ದೆ. ಆಗ ನನ್ನ ಹಿಂದಿಗಡೆಯಿಂದ ಕನ್ನಡ ಲ್ಯಾಂಗ್ವೇಜ್ ಕೇಳಿಸ್ತಾ ಬಂತು. ನಾನು ಕೇಳಿದೆ ಎಲ್ಲಿಯವರು ಅಂತ, ಚಿಕ್ಕಮಂಗ್ಳೂರು, ಎಲ್ಲ ನಮ್ಮ ಮಲೆನಾಡಿನವರು, ಒಂದು ಫುಲ್ ಟೀಮ್ ಇದೆ. ಎಷ್ಟು ಜನ ಇದ್ದೀರಾ ಟೋಟಲ್? 12. ಓಕೆ, ನಿಮ್ಮ ಹೆಸರು ಮೇಡಮ್? ದೀಪ್ತಿ. ದೀಪ್ತಿ, ಚಿಕ್ಕಮಂಗ್ಳೂರು? ಎಲ್ಲ ಚಿಕ್ಕಮಂಗ್ಳೂರು. ಶಿವಮೊಗ್ಗದಿಂದ ಶ್ರಾವಣಿ. ಶ್ರಾವಣಿ ಇದು ಎಕ್ಸ್ಪೆಷಲಿ ಅವ್ರದ್ದು ಒಂದು ಚಾನಲ್ ಇದೆ. ಯಾವುದು ಶ್ರಾವ್ಸ್ ಅಲಾಟ್? ಶ್ರಾವ್ಸ್ ಅಲಾಟ್. ಅದನ್ನ ಒಂದು ಲಿಂಕ್ ನ ಶೇರ್ ಮಾಡ್ಬಿಡು. ಆರುಷ್. ಆರುಷ್. ಆಯುಷ್. ಆಯುಷ್. ಪ್ರಸನ್ನ. ಆದಿತ್ಯ ಅಂತ. ಪ್ರಸನ್ನ. ಪ್ರಸನ್ನ. ದೀಪಕ್. ದೀಪಕ್. ಆದರ್ಶ್. ಆದಿತ್ಯ. ಆದಿತ್ಯ. ಎಲ್ಲ ಫುಲ್ ಒಂದು ಟೀಮು, ಒಂದು 10-12 ಜನ ಫುಲ್ ಟೀಮ್ ಇದ್ದಾರೆ.
ಇದು ಈ ಬ್ಯೂಟಿ ಜೊತೆಗೆ ಈ ಬ್ಯೂಟಿನ ಸೇರಿದಾಗ ನನಗೆ ಒಂದು ಸ್ವಲ್ಪ ಸಮಾಧಾನ ಆಯ್ತು. ತುಂಬಾ ದಿನದ ಮೇಲೆ ಒಂದ್ಸಲ ಒಂದು ಖುಷಿ ಆಗ್ತಾ ಇದೆ. ಯಾಕಂದ್ರೆ ಈಗ ನಮ್ಮ ಅದು ನಮ್ಮ ಕನ್ನಡದವರು, ಅದು ಅಚ್ಚ ಮಲೆನಾಡಿನವರು ಸಿಕ್ಕಿದಾಗ ಇನ್ನೊಂದು ಸ್ವಲ್ಪ ಖುಷಿ ಆಯ್ತು. ಇವ್ರು ಮೇಡಮ್, ಮೇಡಮ್ ನೀವು ನೀವು ಚಿಕ್ಕಮಗಳೂರಿಂದ? ಸೊ ನಾಜೀರ್ ಅವರು ಒಂದು ಒಳ್ಳೆ ಸರ್ಪ್ರೈಸ್ ಕೊಟ್ರು, ತುಂಬಾ ಖುಷಿ ಆಯ್ತು. ಪುನೀತ್ ರಾಜ್ಕುಮಾರ್ ಫ್ಲಾಗ್ ಹಾಕೊಂಡಿದ್ದಾರೆ ಅವ್ರ ವೆಹಿಕಲ್ ಮೇಲೆ, ನೋಡ್ಬಿಟ್ಟು ನಾವೆಲ್ಲ ತುಂಬಾ ಇಮೋಷನಲ್ ಆದ್ವಿ. ನಮ್ಮ ಸೊ ಇಟ್ ವಾಸ್ ಅ ವೆರಿ ನೈಸ್ ಸರ್ಪ್ರೈಸ್. ಏನ ಹೇಳಿದ್ಯಾ? ಹಾ, ಪುನೀತ್ ರಾಜ್ಕುಮಾರ್ ರಾಕ್ಸ್. ಓಕೆ, ಇದಿಷ್ಟೇನೆ. ಆಮೇಲೆ ಈಗ ಎಲ್ಲ ಇಲ್ಲಿ ಶಾಂತಿ ಸ್ತೂಪದಲ್ಲಿ ಇದ್ವಿ, ಈಗ ಬಂದು ಇಲ್ಲಿ ಎಲ್ಲ ಕಾಫಿ ಟೀ ಎಂಜಾಯ್ ಮಾಡ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಸರ್ ಲಡಾಖ್? ಸೂಪರ್. ಇಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್? ನೆಕ್ಸ್ಟ್ ನುಬ್ರಾ ವ್ಯಾಲಿ ಹೋಗ್ತಾ ಇದ್ದೀರಾ? ಯಾವಾಗ? ನಾಳೆ. ನಾಳೆ ನಾನು ಇರ್ತೀನಿ ನುಬ್ರಾ. ನೋಡೋಣ, ಇನ್ನು ನಾಳೆ ಈಗ ಜೊತೆಲಿ ಸಿಕ್ಕಿದ್ರು ಸಿಗ್ಬೋದು. ನಾಳೆ ನಾನು ಹೋಗ್ತಾ ಇದ್ದೀನಿ, ನುಬ್ರಾ ಅವರು ಹೋಗ್ತಾ ಇದ್ದಾರೆ, ಜೊತೆಲಿ ಸಿಕ್ಕಿದ್ರು ಸಿಗ್ಬೋದು. ಹಾಗೇನೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಎಷ್ಟು ಜನ ಆಗುತ್ತೆ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ. ಲಿಂಕನ್ನು ನಾನು ಹಾಕಿರ್ತೀನಿ ಕೆಳಗಡೆ, ಸ್ಕ್ರೀನಲ್ಲಿ ಹೆಸರು ಬರ್ತಾ ಇರುತ್ತೆ, ಲಿಂಕನ್ನು ಹಾಕಿರ್ತೀನಿ. ಓಕೆ, ಇನ್ನೊಂದ್ಸಲ ಹೇಳ್ಬಿಡಿ ಹೆಸರು. ಶಾವ್ಸ್ ಅ ಲಾಟ್, SHRAVSALOT. ಶಾವ್ಸ್ ಅ ಲಾಟ್ ಅಂತ ಹೇಳಿ ಚಾನಲ್ನ. ಏನು ಕನ್ಫ್ಯೂಸ್ ಏನಿಲ್ಲ, ಗೊತ್ತು ಕನ್ನಡದವ್ರಿಗೆ ಈ ಹೆಸರು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಆದ್ರೂ ನಾನು ಹೆಸರು ಹಾಕಿರ್ತೀನಿ, ಟೈಟಲ್ ಕೊಟ್ಟಿರ್ತೀನಿ, ಸ್ಕ್ರೀನ್ ಜೊತೆಗೆ ಲಿಂಕು ಹಾಕಿರ್ತೀನಿ, ನೋಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಬೆಳೆಸಿ ಕನ್ನಡ ಯೂಟ್ಯೂಬರ್ಸನ್ನು ಬೆಳೆಸಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಇದು ಲೇದು ನೈಟ್ ವಿಷನ್. ಟೈಮ್ ಎಷ್ಟೈತೆ ಈಗ? 7:30. 7:30 ಬೆಳಕಿದೆ, ಒಳ್ಳೆ ಬೆಳಕಿದೆ ನೋಡಿ ಅಲ್ಲಿ ಬೆಟ್ಟ ಎಲ್ಲ. ಇದೀಗ ಲೈಟ್ಸ್ ಎಲ್ಲ ಆನ್ ಆಗಿದೆ, ಅದರಿಂದ ಒಳ್ಳೆ ವಿಷನ್ ಇದೆ. ಸ್ವಲ್ಪ ಡಿಮ್ ಮಾಡಿ ತೋರಿಸ್ತೀನಿ, ಇಲ್ಲಿ ಲೈಟ್ ಕಾಣಿಸುತ್ತೆ, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸೂಪರಾಗಿ ಕಾಣಿಸ್ತಾ ಇದೆ ಗೈಸ್. ಚಾಮುಂಡಿ ಬೆಟ್ಟದಿಂದ ಮೈಸೂರಿಗೆ ನೋಡ್ತೀವೋ ಅದೇ ಥರ, ಅದಕ್ಕಿಂತಲೂ ಕ್ಲಿಯರಾಗಿ ಫುಲ್ ಲೇಂದ ಎಂಡ್ ಟು ಎಂಡ್ ಕಾಣಿಸುತ್ತೆ ಇಲ್ಲಿಂದ, ಅದೇ ಮೈನು. ಚಾಮುಂಡಿ ಬೆಟ್ಟದಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಒಂದು ಇದು ಕಾಣಿಸುತ್ತೆ, ಬಟ್ ಇದು ಎಂಡ್ ಟು ಎಂಡ್ ಕಾಣಿಸುತ್ತೆ. ಹೇಗಿದೆ ಅಲ್ವಾ? ನಮ್ಮ ಬ್ರೋ ಇಲ್ಲಿ ನಿಂತಿದ್ದಾರೆ. ಬ್ರೋ ನಮಸ್ತೆ, ವೆಲ್ಕಮ್ ಟು ಎಂಟಿ ಪಿರೈಡ್ಸ್. ಅಪ್ಪ ನಾಮ್ ತನ್ಝೀನ್. ತನ್ಝೀನ್, ಅವ್ರ ಹೆಸರು ತನ್ಝೀನ್ ಅಂತ. ಈ ಹೋಟೆಲ್ ಈಗ ಅವ್ರದ್ದೇನೆ, ಬನ್ನಿ ರೂಮ್ಗಳು ತೋರಿಸ್ತೀನಿ ನಾನು. ಕೆಳಗಡೆನೂ ಇದೆ, ಮೇಲ್ಗಡೆನೂ ಇದೆ. ನೀಚೆ ಬಿ ರೂಮ್ ಏನೈಸ್ಮೆ? ಇದು ಲಾಬಿ, ಲಾಬಿ ಇದೆಲ್ಲ ಮೇನ್ ಲಾಂಜ್ ಅಲ್ಲಿದೆ, ಮೇಲ್ಗಡೆ ಇದೆ. ಇದು ಎಂಟ್ರೆನ್ಸ್ ಲಾಬಿ, ಇದು ಇವ್ರದ್ದು ಕೌಂಟರ್. ಎಲ್ಲ ನೀಟಾಗಿದೆ, ಹೈಜಿನಿಕ್ ಆಗಿದೆ, ತೊಂದರೆ ಇಲ್ಲ, ಫುಲ್ ಹೈಜಿನಿಕ್ ಆಗಿದೆ. ಇದೆಲ್ಲ ಈಗ ರೂಮ್ ಖಾಲಿ ಇರೋದು, ಇದರಿಂದ ತಂಗ್ಲಾಂಗ್ಲಾ 17,480 feet. ರೂಮ್ ಎಲ್ಲ ಮಾತ್ರ ಸೂಪರ್ ಆಗಿದೆ, ಹೈಜಿನ್ ಆಗಿದೆ, ನೋಡ್ತಾ ಇರ್ಬೋದು ಬೇಕಾದ್ರೆ. ತುಂಬ ಚೆನ್ನಾಗಿದೆ ಕರ್ಟನ್ಸ್, ಇಲ್ಲಿಂದ ಹೊರಗಡೆ ಕಾಣಿಸುತ್ತೆ. ಇದು ಕೆಳಗಡೆ ರೂಮು, ಕೆಳಗಡೆ ರೂಮು ನಿಮಗೆ ಇನ್ನೂ ಸ್ವಲ್ಪ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಏನಾ ಉಪ್ಪರ್ ಸೈಜ್ ತೋಡ ಬೆಸ್ಟ್ ಪ್ರೈಸ್ ಏನಾ ನೀಚೆಗ? ಉಪ್ಪರ್ ಕಾ ಪ್ರೈಸ್ ಜಾದಾ ನೀಚೆಗ? ಉಪ್ಪರ್ ಕಾ ಜಾದಾ. ಹಾಂ, ವಾಶ್ರೂಮ್ ಬೇಕಾದಕ್ಕೆ. ಇದು ವಾಶ್ರೂಮ್ ಎಲ್ಲ ಹೈಜೀನ್ ಆಗಿ ನೀಟಾಗಿ ಇಟ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ. ನಾನೀಗ ಬೇಕಾದರೆ ಇಲ್ಲಿ ರೂಮ್ ತೊಗೊಂಡು ಉಳ್ಕೋತೀನಿ, ಕ್ಯಾಂಪ್ ಮಾಡಲ್ಲ. ನಮ್ಮವರು ಇದು ಮೇಲುಗಡೆ ರೂಮು, ಇದು ಅಷ್ಟೇ. ಇದು ತುಂಬ ನೀಟಾಗಿ ಇಲ್ಲಿ ಟಿ ವಿ ಇದೆಲ್ಲ ಇದೆ. ನೀಚಿಗ ರೂಮ್ ಟಿ ವಿನೇ ಏನಾ? ಇಲ್ಲಿ ಮಲ್ಕೊಂಡು ಶಾಂತಿ ಸ್ತೂಪ ನೋಡ್ಬೋದು, ನೋಡ್ತಾ ಇರ್ಬೋದು ನೀವು. ವೈಡ್ ಆಂಗಲ್ ಅಲ್ಲಿ ಇದೆ ಅದು ಶಾಂತಿ ಸ್ತೂಪ, ಎದುರುಗಡೆ ಇರೋದು. ಕಿಟಕಿಯಿಂದ ತೋರಿಸ್ತಾ ಇದ್ದೀನಿ ಈಗ. ಇಲ್ಲಿಂದ ಹೀಗೆ ನೋಡಿದ್ರೆ
ಬೆಡ್ಡು. ಅಲ್ಲಿ ಮಲ್ಕೊಂಡು ಬೇಕಾದ್ರೆ ಶಾಂತಿ ಸ್ವಲ್ಪ ನೋಡ್ಬೋದು, ಆ ವ್ಯೂ ಸಿಗುತ್ತೆ. ಈ ಸೈಡಲ್ಲೂ ಒಳ್ಳೆ ವ್ಯೂ ನೋಡಿ, ಇಲ್ಲಿ ಹಿಮ ಪರ್ವತ ಇದೆಲ್ಲ ಸಿಗುತ್ತೆ. ಈ ಸೈಡಲ್ಲಿ ಒಳ್ಳೆ ವ್ಯೂ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಹೋಟೆಲ್ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬರೋರು ಬರೋದು ನಂಬರ್ ನಾನು ಇಲ್ಲಿ ಹಾಕಿರ್ತೀನಿ, ಈಗ ಬಾರ್ ನಂಬರ್ ಬೋಲ್ದು ಅಕ್ಕ. ಜಿ ಮೇರಾ ನಂಬರ್ 600-55-20-200. 600-55-20-200. ಇದು ಅವ್ರ ನಂಬರು, ತುಂಬಾ ಚೆನ್ನಾಗಿದೆ, ತುಂಬ ರೀಸನಬಲ್ ಆಗಿ ಸಿಗುತ್ತೆ. ಎನ್ ಟಿ ಪಿ ನಾಮ್ ಬೋಲಿಂಗ್ ಇತ್ತು, ತೋಡ ಎಕ್ಸ್ಟ್ರಾ ಡಿಸ್ಕೌಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಹೋ ಜಾಗೆ ಸರ್. ಆರಾಮ್ ಸರ್, ಆರಾಮ್ ಸರ್. ದೇದು ಅಮರ ಸೌತ್ ಸೈಡ್ ಸೇ ಕೋಯ್ ಆಯಾ ತೋ ಉನ್ಕೋ ಅಚ್ಛಾ ಸೇ ಏಕ್ ಟ್ರೀಟ್ ಕರ್ ದೋ. ಇದು ಬಾಲ್ಕನಿನೂ ಇದೆ, ಈ ಕಡೆನೂ ಇದು ಇದೆ, ಇಲ್ಲೂ ಫುಲ್ ಓಪನ್ ಇದೆ. ಇಲ್ಲಿಂದನೂ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ, ಎಲ್ಲ ಕಡೆನೂ ಒಳ್ಳೆ ವ್ಯೂ. ಓಕೆ ಗೈಸ್, ಯಾರಿಗಾದರೂ ಲೇ ಸಿಟಿಯಲ್ಲಿ ರೂಮ್ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ತನ್ಝೀನ್ ಬಾಯ್ ಇವರು ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಇಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ. ನೀವು ಲೇಗೆ ಬಂದು ಸಿಟಿ ಎಂಟ್ರಿ ಆಗ್ತಾ ಇದ್ದಂಗೆ ಕಾಲ್ ಮಾಡಿದ್ರೆ ಬಂದು ಪಿಕಪ್ ಮಾಡ್ಕೊಳ್ತಾರೆ. ಸಿಟಿ ಎಂಟ್ರಿ ಹೊತ್ತು ಕಾಲ್ ಕರೆಂಗೆ ಪಿಕಪ್ ಓಕೆ, ಬಂದು ಅಲ್ಲಿ ಬಂದು ಪಿಕಪ್ ಮಾಡ್ಕೊಳ್ತಾರೆ. ಏನು ತೊಂದರೆ ಇಲ್ಲ, ಹುಡುಕೋದು ಮಾಡೋದು ಆ ಥರ ಏನು ತೊಂದರೆ ಬರಲ್ಲ. ಲೊಕೇಶನ್ ಹಾಕಿರ್ತೀನಿ, ಕನ್ಫ್ಯೂಸ್ ಇದ್ದರೆ ಅವ್ರಿಗೆ ಕಾಲ್ ಮಾಡಿ, ಈ ನಂಬರ್ಗೆ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಓಕೆ ಗೈಸ್, ಸರ್ ಇವತ್ತೀಗ ಇಲ್ಲಿಂದ ಹೊರಡ್ತಾ ಇದ್ದೀನಿ, ಬಾಯ್ ಬಾಯ್. ಓಕೆ ಸರ್, ಹಾಯ್ ಗೈಸ್. ಇಲ್ಲಿ ಬಂದರೆ ನಿಮಗೆ ಇವರುಗಳು ನಿಮಗೆ ಟ್ರೀಟ್ ಕೊಡ್ತಾರೆ. ಇದು ಇಲ್ಲಿ ಕುಕ್ಕಿಂಗು, ಇಲ್ಲಿ ಮ್ಯಾನೇಜ್ಮೆಂಟ್, ಈ ಹೋಟೆಲ್ದು ಮ್ಯಾನೇಜ್ಮೆಂಟ್ ಇವರೇನೆ. ಹಲೋ, ಮೇಂಟೆನೆನ್ಸ್ ಸಬ್ ಉನ್ಲೋಗ್ ದೇಖ್ತೆ. ಓಕೆ, ಅವರು ಒಳಗಡೆ ಓಡೋದ್ರು ನೋಡಿ, ಒಬ್ಬರು ಅವ್ರ ಬ್ರದರು. ಹಾಯ್, ಇವ್ರ ಬ್ರದರು ಹೋಟೆಲ್ ನಡೆಸ್ತಾ ಇರೋದು, ಇವರೇ ಎಲ್ಲ ನೋಡ್ಕೋತಾರೆ. ಇದು ಮ್ಯಾನೇಜ್ಮೆಂಟು. ಈ ಹೋಟೆಲು ತುಂಬ ಒಂದು ಸುಂದರವಾದ ಜಾಗದಲ್ಲಿ ಸುಂದರವಾಗಿ ನಿಂತಿರೋಂಥ ಹೋಟೆಲು. ಅಲ್ಲಿ ನಿಮಗೆ ಶಾಂತಿ ಸ್ತೂಪ ಕಾಣಿಸ್ತಾ ಇರ್ಬೋದು, ಇಲ್ಲಿ ಹೋಟೆಲು. ಓಕೆ, ಇದು ಡೈನಿಂಗ್ ಹಾಲು. ಡೈನಿಂಗ್ ಹಾಲು ಒಳಗಡೆ ಅಂತೂ ಸೂಪರಾಗಿದೆ ಗೈಸ್,